ಹಾಯ್, ನನ್ನ ಹೆಸರು ಮಂಜುನಾಥಾಚಾರಿ ಅಂತ. ನಾವೆಲ್ಲ ಟೀಚರ್ಸ್ ಎಲ್ಲ ಏನು ಮಾಡ್ತೀವಿ ಅಂದರೆ, ಹುಡುಗರಿಗೆ ಬಯಟ್ ಮಾಡಿರಿ ಅಂತ ಅಂದ್ಬಿಟ್ಟು ಪದ್ಯಗಳು ಹೇಳ್ಬಿಡ್ತೀವಿ. ಹುಡುಗರು ಏನಂದರೆ ಪಾಪ ಕಂಠಪಾಠ ಮಾಡೋಕ್ಕೆ ಭಾಳ ಒದ್ದಾಡ್ತಾರೆ. ಆದರೆ ಈ ಪದ್ಯಗಳಿಗೆಲ್ಲ ಒಂದು ಟ್ಯೂನ್ ಇದ್ದರೆ ಎಷ್ಟು ಈಸಿ ಆಗುತ್ತೆ ಗೊತ್ತಾ ಬಯಟ್ ಮಾಡೋದಕ್ಕೆ. ಅದಕ್ಕೋಸ್ಕರನೇ ಸುಮ್ಮನೆ ಒಂದು ಟ್ಯೂನ್ ಹಾಕಿ ನೋಡಿದೆ ನಾನು. ಯಾವುದಂದರೆ ಈ ಡಾಕ್ಟರ್ ಸತ್ಯಾನಂದ ಪಾತ್ರೋಟ ಅನ್ನುವಂಥವರು ಬರೆದಂತಹ ಕರಿಯ ಕಟ್ಟಿದ ಕವನ, ಕರಿಯ ಕಟ್ಟಿದ ಕವನ ಸಂಕಲನದಿಂದ ಆಯ್ದಂಥ ಒಂದು ಪದ್ಯ ಇಟ್ಟಿದ್ದಾರೆ 7ನೇ ತರಗತಿಗೆ. ಅದು ಯಾವುದಂದರೆ ಗಿಡಮರ ಅನ್ನೋಂಥ ಪದ್ಯ. ಅದು ನಾನು ಟ್ಯೂನ್ ಹಾಕಿದ್ದೀನಿ, ಹಾಡ್ತಾ ಇದ್ದೀನಿ, ಕೇಳಿ. ಓಕೆ, ಹಾಡು ಯಾವುದಂದರೆ ಬಡ್ಡೆ ಕರಿದು ಎಲೆ ಹೆಸರು ಹೂ ನಾನಾ ತರತರ ಅಂತ ಇದೆ ಅದು. ಓಕೆ, ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನ ತರತರ, ಎಂತ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡ ಮರ. ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನ ತರತರ, ಎಂತ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡ ಮರ. ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ, ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ. ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ, ಬೊಡ್ಡೆ ಕರಿದು ಎಲೆ ಹಸಿರು ನಾನ ತರತರ, ಎಂತ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡ ಮರ. ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನ ತರತರ, ಎಂತ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡ ಮರ. ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ, ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ. ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ, ಲಿಂಗ ವರ್ಣ ಜಾತಿ ಧರ್ಮ ಹಾಳು ಕೊಂಪೆ ಇವನ ಮನ. ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ, ಲಿಂಗ ವರ್ಣ ಜಾತಿ ಧರ್ಮ ಹಾಳು ಕೊಂಪೆ ಇವನ ಮನ. ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡ ಮರ, ಅವನು ಇವಳು ಅದು ಇದು ಎಣಿಸುತ್ತಿಲ್ಲ ಒಂದು ದಿನ. ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡ ಮರ, ಅವನು ಇವಳು ಅದು ಇದು ಎಣಿಸುತ್ತಿಲ್ಲ ಒಂದು ದಿನ. ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನ ತರತರ, ಎಂತ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡ ಮರ. ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನ ತರತರ, ಬಿಸಿಲು ಮಳೆ ಚಳಿಯ ತಡೆದು ಅರಳುತ್ತಿಹವು ಅನುದಿನ. ಬಿಸಿಲು ಮಳೆ ಚಳಿಯ ತಡೆದು ಅರಳುತ್ತಿಹವು ಅನುದಿನ. ಒನ್ಸ್ ಮೋರ್. ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನ ತರತರ, ಎಂತ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡ ಮರ. ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ, ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ. ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ, ಲಿಂಗ ವರ್ಣ ಜಾತಿ ಧರ್ಮ ಹಾಳು ಕೊಂಪೆ ಇವನ ಮನ. ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡ ಮರ, ಅವನು ಇವಳು ಅದು ಇದು ಎಣಿಸುತ್ತಿಲ್ಲ ಒಂದು ದಿನ. ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನ ತರತರ, ಬಿಸಿಲು ಮಳೆ ಚಳಿಯ ತಡೆದು ಅರಳುತ್ತಿಹವು ಅನುದಿನ. ಓಕೆ, ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಮತ್ತೊಂದು ಪದ್ಯಕ್ಕೆ ನಾನೇ ರಾಗ ಸಂಯೋಜನೆ ಮಾಡಿ ಮತ್ತೊಂದು ಪದ್ಯದ ಮೂಲಕ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.